ಹಲೋ ಎವ್ರಿ ವೆಲ್ಕಮ್ ಟು ಶ್ರೂ ಮೋನಾ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನನ್ನ ಬರ್ಡೇಗೆ ಯಾರೆಲ್ಲ ವಿಶಸ್ ಮಾಡಿದ್ರು ಎಲ್ರಿಗೂ ಕೂಡ ತುಂಬ ಥ್ಯಾಂಕ್ಸ್ ನನಗೆ ರಿಪ್ಲೈ ಮಾಡೋಕ್ಕಾಗಿರಲಿಲ್ಲ ನಮ್ಮನೇಲೂ ಸ್ವಲ್ಪ ಫ್ರೆಂಡ್ಸ್ ಮತ್ತು ಎಲ್ಲ ಬಂದಿದ್ದರು ಹಾಗಾಗಿ ನಾನು ಕೂಡ ಸ್ವಲ್ಪ ಬ್ಯುಸಿಯಾಗಿ ನಾನು ಅಷ್ಟು ಮೊಬೈಲ್ನ ನೋಡಿ ಎಲ್ರಿಗೂ ರಿಪ್ಲೈ ಮಾಡೋಕ್ಕಾಗಿರಲಿಲ್ಲ ದಯವಿಟ್ಟು ಯಾರೂ ಬೇಜಾರು ಮಾಡ್ಕೋಬೇಡಿ ನೀವೆಲ್ಲರೂ ಮಾಡಿರೋ ಅಂತಹ ಮೆಸೇಜಸ್ನ ನಾನು ನೋಡಿದ್ದೀನಿ ಎಲ್ರಿಗೂ ಜಸ್ಟ್ ನಾನು ಹಾಗೆಯೇ ಲೈಕ್ ಮಾಡ್ಕೊಂಡು ಹೋಗಿದೀನಿ ಕೆಲವರಿಗೆ ರಿಪ್ಲೈ ಮಾಡೋಕ್ಕೂ ಆಗಿಲ್ಲ ಲೈಕ್ ಮಾಡೋಕ್ಕೂ ಆಗಿಲ್ಲ ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ ನಾನು ಕೂಡ ನನ್ನ ಫ್ರೆಂಡ್ಸ್ ಎಲ್ಲ ಬಂದಿದ್ದರು ಅಂತ ಹೇಳಿ ನನ್ನ ಬರ್ಡೇಗೆ ಒಂದು ಸೂಪರ್ಬಾಗಿರುವಂಥ ಹೋಟೆಲ್ಗೆ ನನ್ನ ಹಸ್ಬೆಂಡ್ ಕರ್ಕೊಂಡೋಗಿದ್ರು ನನಗೂ ಕೂಡ ಅವ್ರು ಹೇಳಿರಲಿಲ್ಲ ಯಾವ ಹೋಟೆಲಿಗೆ ಹೋಗ್ತೀವಿ ಅಂತ ಹೇಳಿ ಅವರು ಹಿಂದಿನ ದಿನವೇ ಹೋಗಿ ಇಷ್ಟು ಜನ ಹೋಟೆಲಿಗೆ ಬರ್ತೀವಿ ಅಂತ ಹೇಳಿ ಬುಕ್ ಮಾಡಿ ಬಂದಿದ್ರಂತೆ ಸರಿ ಅಂತ ಹೇಳಿ ಓದ್ವಿ ಹೋಟೆಲ್ ವರುಣ್ ಮ್ಯಾನ್ಷನ್ ಅಂತ ಹೇಳಿ ನಾನು ಇದ್ರದ್ದು ಕಂಪ್ಲೀಟ್ ಅಡ್ರೆಸ್ನ ಕೂಡ ಕ್ಯಾಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ ಚೆಕ್ ಮಾಡ್ಬೋದು ಎಲ್ಲರೂ ಕೂಡ ನನ್ನ ಫ್ರೆಂಡ್ಸ್ ಅಮ್ಮ ಮತ್ತು ಕಝಿನ್ಸು ಅ ಎಲ್ರೂ ಆ ಹೋಟೆಲಿಗೆ ವಿಸಿಟ್ ಮಾಡಿದ್ವಿ ನನ್ನ ಮಗಳು ಮತ್ತು ನಾನು ಇಬ್ಬರು ಹಾಕಿರೋಂತಹ ಒಂದು ಟ್ವಿನ್ನಿಂಗ್ ಡ್ರೆಸ್ದು ಕೂಡ ಕೆಲವರು ಡೀಟೇಲ್ಸ್ ಕೇಳ್ತಿದ್ವಿ ನಾನು ಫೋಟೋ ಅಪ್ಲೋಡ್ ಮಾಡಿರುವಾಗ ಅದರದ್ದು ಕೂಡ ಖಂಡಿತವಾಗ್ಲೂ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ ನಾವು ಟ್ವೆಂಟಿ ಫೈ ಟು ತರ್ಟಿ ಮೆಂಬರ್ಸ್ ವಿಸಿಟ್ ಮಾಡಿರೋದ್ರಿಂದ ಹಿಂದಿನ ದಿನವೇ ಹೋಗಿ ಇನ್ಫಾರ್ಮ್ ಮಾಡಿ ಬಂದಿದ್ದರು ನನ್ನ ಹಸ್ಬೆಂಡ್ ಹಾಗಾಗಿ ಅವರು ನನ್ನ ಬರ್ಡೇ ಇದೆ ಅಂತ ಹೇಳಿ ಅಲ್ಲಿ ಬಲೂನ್ ಎಲ್ಲ ಮಾಡಿದರು ನೀವು ಕೂಡ ಏನಾದರೂ ಮುಂಚೆನೇ ಒಂದು ಟ್ವೆಂಟಿ ಮೆಂಬರ್ಸ್ ಆ ಥರ ವಿಸಿಟ್ ಮಾಡೋದಾದರೆ ಮುಂಚೆನೇ ಇನ್ಫಾರ್ಮ್ ಮಾಡಿದರೆ ಓಸ್ಕರ ಸೆಲೆಬ್ರೇಟ್ ಮಾಡ್ತಿರ್ತೀರಾ ಅವರಿಗೆ ಸರ್ಪ್ರೈಸಿಂಗ್ ಆಗಿ ಇರುತ್ತೆ ಅಥವಾ ಸಡನ್ನಾಗಿ ಕೂಡ ವಿಸಿಟ್ ಮಾಡಿದ್ರು ಅವರ ಹತ್ರ ಅವೈಲಬಿಲಿಟಿ ಇರುತ್ತಂತೆ ಫುಡ್ಸು ನಾನು ಕೂಡ ಈ ಒಂದು ವೀಡಿಯೋದಿಂದ ಯಾರು ಹೆಲ್ಪ್ ಆಗ್ಬೋದು ಅಂತ ಹೇಳಿ ಎಲ್ಲ ಒಂದು ಕೂಡ ನಾನಿಲ್ಲಿ ತಿಳ್ಕೊಂಡು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅಲ್ಲಿ ಲೈಟ್ ಸ್ವಲ್ಪ ಡಿಮ್ ಆಗಿರುತ್ತೆ ಯೂಶಲಿ ಕ್ಯಾಂಡಲ್ ಲೈಟ್ ಡಿನ್ನರ್ ಥರ ಅಥವಾ ಲೈಟ್ ಅದೇ ಒಂದು ಫೀಲಲ್ಲಿ ಇದ್ರೇ ಊಟ ಮಾಡಲಿಕ್ಕೆ ಕೆಲವರಿಗೆ ಖುಷಿ ಆಗುತ್ತೆ ಹಾಗಾಗಿ ಆ ಹೋಟೆಲಲ್ಲಿ ಅದೇ ಥರ ಲೈಟ್ಸ್ನ ಅರೇಂಜ್ ಮಾಡಿದ್ದಾರೆ ಸ್ವಲ್ಪ ವೀಡಿಯೋಗ್ರಫಿ ಡಲ್ಲಾಗಿ ಬಂದಿರುತ್ತೆ ಅಷ್ಟೇ ಎಲ್ಲರೂ ಸೇರಿಕೊಂಡು ನನಗೂ ಕೂಡ ಒಂದು ಕೇಕ್ನ ಕಟ್ ಮಾಡಿಸಿದ್ರು ನನಗಂತೂ ಫುಲ್ ಖುಷಿಯಾಯಿತು ಕೆಲವ್ರನ್ನ ನೀವು ಆಲ್ರೆಡಿ ನೋಡಿರ್ತೀರ ನನ್ನ ಈ ವಿಡಿಯೋದಲ್ಲಿರೋರು ಎಲ್ಲರೂ ಕೂಡ ರೀಲ್ಸ್ನ ಮಾಡಿ ಹಾಗೆ ಸೀರಿಯಲ್ನ ಮಾಡಿ ಫೇಮಸ್ ಆಗಿರೋವರೇ ಇದ್ದಾರೆ ಅವರೆಲ್ಲರೂ ಕೂಡ ನನ್ನ ಹಸ್ಬೆಂಡ್ ಮತ್ತು ನಾನು ಸೇರಿಕೊಂಡು ನನ್ನ ಬರ್ಡೇಗೆ ಬನ್ನಿ ಅಂತ ಹೇಳಿ ಇನ್ವೈಟ್ ಮಾಡಿದ್ವಿ ಅವರು ಕೂಡ ಅವರ ಒಂದು ಟೈಮ್ನ ಫ್ರೀ ಮಾಡಿಕೊಂಡು ನಮ್ಮ ಒಂದು ಇನ್ವಿಟೇಷನ್ನ ಎಕ್ಸೆಪ್ಟ್ ಮಾಡಿಕೊಂಡು ಬಂದಿದ್ದರು ನಾವು ಕೂಡ ಕೇಕೆಲ್ಲ ಕಟ್ ಮಾಡಿ ನನ್ನ ಕಸಿನ್ಸ್ ಎಲ್ಲರಿಗೂ ಕೇಕ್ನ ಕಟ್ ಮಾಡಿಸಿ ಇದ್ದೆ ಯಾಕೆ ಅಂತ ಅಂದರೆ ಇವಾಗ ನಾನು ಒಂಥರ ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದಾಗಿಂದ ನನಗೊಂಥರ ಎಲ್ಲರೂ ಕವರ್ ಮಾಡಬೇಕು ಯಾರನ್ನಾದರೂ ಒಬ್ಬರನ್ನ ಮಿಸ್ ಮಾಡಿಬಿಟ್ರೆ ಅವ್ರ ವೀಡಿಯೋ ನೋಡಿದಾಗ ಬೇಜಾರು ಮಾಡ್ಕೊಳ್ತಾರೇನೋ ಅನ್ನೋ ಅಂತಹ ಒಂದು ಫೀಲಿಂಗ್ಸ್ ಬಂದುಬಿಡುತ್ತೆ ಹಾಗಾಗಿ ಎಲ್ರಿಗೂ ಕೇಕ್ನ ಕಟ್ ಮಾಡಿಸಿ ತಿನ್ನಿಸಿರೋ ಅಂತಹ ಒಂದು ಕ್ಲಿಪ್ಪಿಂಗ್ಸ್ನ ನಾನಿಲ್ಲಿ ಶೇರ್ ಮಾಡ್ತಾಯಿದ್ದೀನಿ ಕೇಕ್ನ ಕೂಡ ಹಾಸನಲ್ಲಿ ನನಗೆ ತುಂಬಾ ಇಷ್ಟ ಆಗುವಂತಹ ಬೇಕ್ರಿ ಅಂತ ಅಂದರೆ ರಾಘವೇಂದ್ರ ಮಠದ ಹತ್ರ ಇರುವಂತಹ ಎಸ್ ಎಲ್ ಜೆ ಬೇಕ್ರಿ ಅಲ್ಲೇ ಇಷ್ಟ ಅಂತ ಹೇಳಿ ನನ್ನ ಹಸ್ಬೆಂಡ್ ಕೂಡ ಅಲ್ಲೇ ಹೋಗಿ ಕೇಕ್ನ ತಗೊಂಡು ಬಂದಿದ್ರು ಹಾಗೆ ಕೇಕ್ ಎಲ್ಲ ಕಟ್ ಮಾಡಿ ಎಲ್ರಿಗೂ ಕೂಡ ತಿನ್ನಿಸ್ದೆ ಎಲ್ಲರೂ ಕೂಡ ತಿಂದು ಕೇಕ್ನ ಎಂಜಾಯ್ ಮಾಡಿದ್ರು ಮತ್ತು ನನಗೂ ಕೂಡ ಖುಷಿ ಆಯಿತು ಎಲ್ಲರೂ ಕೂಡ ನನ್ನ ಬರ್ಡಲ್ಲಿ ಸೇರಿದ್ವಿ ಅಂತ ಹೇಳಿ ಸ್ಟಾರ್ಟಿಂಗಲ್ಲೇ ಒಂದು ಫೋಟೋ ಹಾಕಿದ್ದೀನಿ ನೀವೇ ನೋಡ್ಬೋದು ಆಲ್ಮೋಸ್ಟ್ ಅಷ್ಟು ಜನನೂ ಕೂಡ ನಾವು ನನ್ನ ಬರ್ಡೇನ ಸೆಲೆಬ್ರೇಟ್ ಮಾಡಿ ಮಾಡಲಿಕ್ಕೆ ಅಂತ ಹೇಳಿ ಕರೆದಿದ್ದೆ ನಾನು ನನ್ನ ಮಗಳಂತೂ ಫುಲ್ ಖುಷಿ ನನ್ನ ಮಗಳಿಗೆ ಯಾರಾದರೂ ಮಕ್ಳೆಲ್ಲ ಇದ್ರೆ ಆಟ ಆಡೋದೇ ಒಂದು ಖುಷಿ ಹಾಗಾಗಿ ಅವಳು ಕೂಡ ಆಟ ಆಡದ್ಲು ಮೇಯ್ನ್ ನನಗೆ ಆ ಹೋಟೆಲಲ್ಲಿ ಹೋಗಿದ್ದ ತಕ್ಷಣ ನಾವು ಆಲ್ಮೋಸ್ಟ್ ಒನ್ ತರ್ಟಿ ಮೆಂಬರ್ಸ್ ಇದ್ವಿ ಅಲ್ವಾ ನಮಗೆ ಅಂತಲೇ ಒಂದು ಪ್ರೈವೇಸಿ ಥರ ಫ್ಯಾಮಿಲಿ ನ ಅವರು ಅರೇಂಜ್ ಮಾಡಿದರು ನಮಗೆ ಅಂತಲೇ ಕಂಪ್ಲೀಟಾಗಿ ಫುಲ್ ರಿಸರ್ವ್ಡ್ ಆಗಿತ್ತು ಹಾಗಾಗಿ ನಮ್ಮದೇ ಒಂದು ಫ್ಯಾಮಿಲಿ ಫ್ರೆಂಡ್ಸಿಗೆ ನೀಟಾಗಿ ಅಲ್ಲಿ ಸರ್ವ್ ಮಾಡಿದ್ರು ಸೊ ಆಯಿತು ನಮಗೆ ನೀವು ಬೇಕು ಅಂತ ಅಂದರೆ ಮುಂಚೆನೇ ಬುಕ್ ಮಾಡಿಕೊಂಡು ಟೇಬಲ್ನ ರಿಸರ್ವ್ ಮಾಡ್ಕೊಬೋದು ಮಿನಿಮಮ್ ಮೆಂಬರ್ಸ್ ಎಷ್ಟು ಅಂತ ಹೇಳಿದ್ರೆ ಮತ್ತು ಬರ್ಡೇ ಅಂತ ಅಂದಾಗ ಅವರಲ್ಲಿ ಸಿಂಪಲ್ಲಾಗಿ ನೀವು ಕೇಳಿದ ಥರ ಡೆಕೋರೇಷನ್ನ ಕೂಡ ಮಾಡಿಕೊಡ್ತಾರೆ ಅದಕ್ಕೆ ಮೇ ಬಿ ಎಕ್ಸ್ಟ್ರಾ ಚಾರ್ಜಸ್ ಮಾಡ್ತಾರೆ ಅಂತ ಅನಿಸುತ್ತೆ ನಾವೇನು ಅಲ್ಲಿ ಡೆಕೋರೇಷನ್ ಮಾಡಿರಲಿಲ್ಲ ಅವ್ರನ್ನ ಕೇಳಿದಾಗ ಎಕ್ಸ್ಟ್ರಾ ಚಾರ್ಜಸ್ ಮಾಡ್ತೀವಿ ಅಂದರು ಜಸ್ಟ್ ಅವರು ನನ್ನ ಹಸ್ಬೆಂಡ್ ಇನ್ಫಾರ್ಮ್ ಮಾಡಿ ಜಸ್ಟ್ ಹಾಗೆ ಬಲೂನ್ಸ್ ಎಲ್ಲ ಹಾಕ್ಸಿದ್ರು ಅಷ್ಟೇ ಎಲ್ರಿಗೂ ಕೇಕೆಲ್ಲ ತಿನ್ನಿಸಿ ಆದಮೇಲೆ ಎಲ್ರಿಗೂ ಕೂಡ ನಿಮಗೆ ಏನೆಲ್ಲ ಫುಡ್ ಬೇಕೋ ಆರ್ಡರ್ ಮಾಡ್ಕೊಳ್ಳಿ ಅಂತ ಹೇಳಿದೆ ವೆಜ್ ಮತ್ತು ನಾನ್ ವೆಜ್ ಎರಡೂ ಕೂಡ ತಿನ್ನೋರು ಇದ್ದಿದ್ದರಿಂದ ಎಲ್ಲರೂ ಕೂಡ ಅವ್ರಿಗೆ ಬೇಕಾಗಿರುವಂತಹ ಫುಡ್ನ ಆರ್ಡರ್ ಮಾಡ್ಕೊಳ್ತಾ ಇದ್ರು ಅವರೆಲ್ಲ ಫುಡ್ನ ಆರ್ಡರ್ ಮಾಡ್ಕೊಳ್ಳೋ ತನಕ ಏನು ಮಾಡೋದು ಹೋಟೆಲ್ ಹೇಗಿದೆ ಅದರ ಆ್ಯಂಬಿಯನ್ಸ್ ಹೇಗಿದೆ ಅವ್ರ ಹತ್ರ ಏನೆಲ್ಲ ಸಿಗ್ಬೋದು ಅದನ್ನು ನೋಡಿ ಒಂದು ವೀಡಿಯೋಸ್ನ ಮಾಡೋಣ ಅಂತ ಹೇಳಿ ನಾನು ಕೂಡ ವೀಡಿಯೋ ಮಾಡ್ಕೊಳ್ಳಿಕ್ಕೆ ಅಂತ ಹೋದೆ ವರುಣ್ ಮ್ಯಾನ್ಷನ್ ಹೋಟೆಲಲ್ಲಿ ತುಂಬಾ ಚೆನ್ನಾಗಿ ನನಗಿಷ್ಟ ಆಗಿದ್ದು ಅಂತ ಅಂದರೆ ಎಲ್ಲರ ಒಂದು ಫೀಡ್ಬ್ಯಾಕ್ನ ತೊಗೊಂಡು ನಾನಿಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಫುಡ್ ಅಂತೂ ತುಂಬಾ ಚೆನ್ನಾಗಿತ್ತು ಅಂತ ಹೇಳಿದ್ರು ವೆಜ್ ತಿನ್ನೋರು ಕೂಡ ನಾನ್ ವೆಜ್ ತಿನ್ನೋರು ಕೂಡ ಫುಡ್ಡನ್ನು ಮಾತ್ರ ತುಂಬ ಹೊಗಳಿದ್ರು ಅಲ್ಲಿ ನಾನು ಎಲ್ಲರೂ ಕೇಳಿದೆ ನಿಜ ಹೇಳಿ ಯಾಕಂದರೆ ನಾನು ವೀಡಿಯೋ ಮಾಡಿ ಹಾಕೋದ್ರಿಂದ ನಾನು ಹಾಕುವಂತಹ ಒಂದು ವೀಡಿಯೋ ರಿವ್ಯೂನ ನೋಡಿ ಕೆಲವರು ಇವರು ಹೇಳಿರೋದು ನಿಜ ಅಂತ ಫೀಲ್ ಮಾಡಿಕೊಂಡು ವಿಸಿಟ್ ಮಾಡ್ತಾರೆ ಅಂತ ಎಲ್ಲರೂ ಕೂಡ ಇಲ್ಲ ನೀವು ಖಂಡಿತವಾಗ್ಲೂ ರೆಕಮೆಂಡ್ ಮಾಡ್ಬೋದು ಫುಡ್ ತುಂಬಾ ಚೆನ್ನಾಗಿದೆ ಟೇಸ್ಟಿಯಾಗಿದೆ ಮತ್ತು ಯಾವುದೇ ರೀತಿ ಆಗಿ ಕೂಡ ಅವರು ಸರ್ವ್ ಮಾಡ್ತಿಲ್ಲ ಕೊಡ್ತಿಲ್ಲ ಅಂತ ಹೇಳಿದ್ರು ಸರಿ ಆಯಿತು ನಾನು ಕೂಡ ಒಂದು ವೀಡಿಯೋ ಮಾಡಿ ಹಾಕ್ತೀನಿ ಅಂತ ಹೇಳಿ ಎಲ್ಲರೂ ಒಪಿನಿಯನ್ನು ಕೇಳಿಕೊಂಡೆ ನೀವೇ ನೋಡ್ಬೋದು ಎಲ್ಲರೂ ಹೇಗೆ ತಿಂತಿದ್ದಾರೆ ಟೇಬಲಲ್ಲಿ ಅಂತ ಹೇಳಿ ನಾನು ಎಲ್ರಿಗೂ ಏನೇನು ಫುಡ್ ಬೇಕು ತಗೊಳ್ಳಿ ತಗೊಳ್ಳಿ ಅಂತ ಹೇಳಿ ನಾನು ಕೂಡ ಒಂದು ವೀಡಿಯೋ ಮಾಡೋಣ ಅಂತ ಹೇಳಿ ಮೂವ್ ಆದೆ ಏನೂ ಅಷ್ಟೊಂದು ತಿನ್ನೋಕ್ಕಾಗಲಿಲ್ಲ ಬರೀ ನಾನು ತಿಂದಿದ್ದೇನೆಂದರೆ ಒಂದು ದಾಲ್ ಕಿಚಡಿ ಮೇ ಬಿ ಒಂದು ಐಸ್ ಕ್ರೀಮ್ ಫ್ರೂಟ್ ಸಲಾಡ್ ವಿತ್ ಐಸ್ ಕ್ರೀಮ್ ಅಷ್ಟೇ ನನಗೆ ತಿನ್ನೋಕ್ಕಾಗಿದ್ದು ಯಾಕಂದರೆ ಎಲ್ರಿಗೂ ಏನೇನು ಬೇಕು ಏನು ತಿಂತೀರಾ ತಿನ್ನಿ ಅಂತ ಎಲ್ಲರ ಹತ್ರನೂ ಹೋಗಿ ಎಲ್ರೂ ಮಾತಾಡಿಸೋದ್ರೊಳಗಡೆ ನನ್ನದು ಟೈಮ್ ಆಗಿಬಿಡ್ತು ಬಟ್ ನೀವೇನೋ ನೋಡ್ಬೋದು ಅಲ್ಲಿ ಯಾವುದು ಫುಡ್ ವೇಸ್ಟ್ ಆಗಿಲ್ಲ ಎಲ್ಲರೂ ಪ್ಲೇಟ್ ಅಂತೂ ಫುಲ್ ಖಾಲಿ ಮಾಡಿದ್ದಾರೆ ನಾನು ವೀಡಿಯೋ ತೊಗೊಳ್ಲಿಕ್ಕೆ ಅಂತ ಹೇಳಿ ಬಂದೆ ಹೋಟೆಲ್ ಓನರ್ ಕೂಡ ಅಲ್ಲೇ ಇದ್ರು ಶೈಲಾ ಅಂತ ಹೇಳಿ ಅಕ್ಕ ನಾನು ಈ ಥರ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೀನಿ ಇನ್ಸ್ಟಾಗ್ರಾಮಲ್ಲೂ ಕೂಡ ವೀಡಿಯೋಸ್ ಎಲ್ಲ ಪೋಸ್ಟ್ ಮಾಡ್ತೀನಿ ಅಂತ ಅವ್ರ ಹತ್ರ ಕೇಳಿದೆ ಅವರು ಕೂಡ ಆಫೀಸಲ್ಲಿ ಕುತ್ಕೊಂಡಿದ್ರು ಅವ್ರನ್ನ ಮೀಟ್ ಮಾಡಿಕೊಂಡು ಕೇಳಿದಾಗ ಖಂಡಿತವಾಗ್ಲೂ ತಗೊಳ್ಳಿ ಅಂತ ಹೇಳಿದ್ರು ಬಟ್ ಅವ್ರು ಯಾರನ್ನಾದರೂ ಬೇರೆಯವ್ರನ್ನ ಕಳಿಸ್ಬೋದಿತ್ತು ರೂಮ್ಸ್ನ ತೋರಿಸಲಿಕ್ಕೆ ಎಲ್ಲ ಬಟ್ ಅವರೇ ಸ್ವತಃ ನನ್ನ ಜೊತೆ ಬಂದು ಅಮ್ಮನ ಹತ್ರ ಎಲ್ಲ ಕುತ್ಕೊಂಡು ಮಾತಾಡಿ ಅವ್ರ ಹತ್ರ ಇರುವಂತಹ ಪ್ರಾಪರ್ಟೀಸ್ ಏನೆಲ್ಲ ಇದೆ ರೂಮ್ಸ್ ಯಾವ ಥರ ಇದೆ ಅಂತೆಲ್ಲ ತುಂಬ ಚೆನ್ನಾಗಿ ನನಗೆ ನನಗೆ ನನಗನ್ಸಿದ್ದೇನು ಅಂತ ಅಂದರೆ ಡೌನ್ ಟು ಅರ್ತ್ ಅಂತ ಹೇಳ್ತಾರಲ್ವ ಎಷ್ಟೇ ದುಡ್ಡಿದ್ರೂ ಜಂಬ ತೋರಿಸಲ್ಲ ಅಂತ ಆ ಥರ ಅಕ್ಕ ನಮ್ಮನ್ನು ಟ್ರೀಟ್ ಮಾಡಿದ್ರು ನಾನು ಫಸ್ಟ್ ರೂಮನ್ನ ನೋಡಿದಾಗ ನನಗೆ ತುಂಬ ಚೆನ್ನಾಗಿದೆ ಹಾಸನಲ್ಲಿ ಇಷ್ಟು ಚೆನ್ನಾಗಿ ರೂಮ್ಸ್ ಮಾಡಿದಾರಲ್ವಾ ಅಂತ ಹೇಳಿ ನನಗೆ ಖುಷಿ ಆಯಿತು ಸ್ಟಾರ್ ತ್ರೀ ಸ್ಟಾರ್ ಹೋಟೆಲ್ ಇದು ಎ ಸಿ ರೂಮ್ಸ್ ಇರುತ್ತೆ ಮತ್ತು ನಾನ್ ಎ ಸಿ ರೂಮ್ಸ್ ಕೂಡ ಇರುತ್ತಂತೆ ನಾನಿಲ್ಲಿ ಜಸ್ಟ್ ನಿಮಗೆ ಎರಡು ರೂಮ್ ಅಷ್ಟೇ ಅವ್ರ ಹತ್ರ ಓಪನ್ ಮಾಡಿಸಿ ಅದರದ್ದು ವ್ಯೂವ್ನ ನಾನಿಲ್ಲಿ ಆ್ಯಡ್ ಮಾಡ್ತಿದ್ದೀನಿ ರೂಮ್ ಕೂಡ ತುಂಬಾ ಸ್ಪೇಷಿಯಸ್ ಆಗಿದೆ ಹಾಗೆಯೇ ತುಂಬಾ ಆಗಿ ಮೈಂಟೈನ್ ಮಾಡಿದ್ದಾರೆ ನನಗೂ ಕೂಡ ಇಷ್ಟ ಆಯಿತು ಹಾಗೆಯೇ ನೆಕ್ಸ್ಟ್ ಇನ್ನೊಂದು ರೂಮಿಗೆ ಹೋಗೋಣ ಅಂತ ಹೇಳಿ ಆರು ರೂಮ್ ನೋಡಿದೆ ಈ ರೂಮಿಗೆ ಕಂಪೇರ್ ಮಾಡಿದ್ರೆ ಆ ರೂಮ್ ಸ್ವಲ್ಪ ಚಿಕ್ಕದಾಗಿತ್ತು ಇಲ್ಲಿ ಕೂಡ ಎ ಸಿ ಹಾಕಿದಾರಂತೆ ಸಪೋಸ್ ನಾನ್ ಎ ಸಿ ಪ್ರಿಫರ್ ಮಾಡಿದ್ರೆ ಅಂದರೆ ಬಜೆಟ್ ಜಾಸ್ತಿ ಆಗುತ್ತೆ ಫ್ಯಾನ್ಸ್ ಸಾಕು ಅಂತ ಅಂದರೆ ಅಂಥವರಿಗೆ ಈ ಥರ ರೂಮ್ಸ್ನ ಕೊಡ್ತೀವಿ ಅಂತ ಹೇಳಿದರು ಈ ಒಂದು ರೂಮಲ್ಲಿ ಒಂದು ಬಾಲ್ಕನಿ ವೀವ್ ಕೂಡ ಇದೆ ಸರಿ ಅಂತ ಹೇಳಿ ನೋಡೋಣ ಅಂತ ಹೇಳಿ ಜಸ್ಟ್ ಒಂದು ಬಾಲ್ಕನಿ ವ್ಯೂವ್ನ ಕೂಡ ಇಲ್ಲಿ ಆ್ಯಡ್ ಮಾಡಿದೆ ಬಾತ್ರೂಮ್ದು ಯಾವುದೇ ರೀತಿ ಕ್ಲಿಪ್ಪಿಂಗ್ಸ್ನ ತಗೊಳ್ಳೋಕ್ಕೆ ಹೋಗಲಿಲ್ಲ ನಾನಿಲ್ಲಿ ಜಸ್ಟ್ ಹಾಗೆ ಓಪನ್ ಮಾಡಿ ಒಂದು ವ್ಯೂವ್ನ ತೋರಿಸ್ತಿದ್ದೀನಿ ನಿಮ್ಗೆ ಏನಾದರೂ ಐಡಿಯಾ ಬರ್ಬೋದು ಅಂತ ಹೇಳಿ ಇವಾಗ ನಾವು ಇದ್ದೀವಿ ಅಂತ ಅಂದರೆ ಫ್ರೆಂಡ್ಸ್ ಆಗಿರ್ಬೋದು ಫ್ಯಾಮಿಲಿ ಆಗಿರ್ಬೋದು ಕೇಳ್ತಾರಲ್ವ ಬೆಸ್ಟ್ ಹೋಟೆಲ್ ಯಾವುದಿದೆ ಸ್ಟೇಯಿಂಗ್ ಆಗಲಿಕ್ಕೆ ಲೇಟ್ ನೈಟ್ ಬರ್ತಾ ಇದ್ದೀವಿ ಊಟ ಎಲ್ಲಿ ಚೆನ್ನಾಗಿರುತ್ತೆ ಅಂತ ಹೇಳಿ ಅಂಥವರಿಗೆ ನಾನು ವರುಣ್ ಮ್ಯಾನ್ಷನ್ ಹೋಟೆಲ್ನ ಸಜೆಸ್ಟ್ ಮಾಡ್ಬೋದು ನೀವು ಕೂಡ ವರುಣ್ ಮ್ಯಾನ್ಷನ್ ಹೋಟೆಲ್ನ ಸಜೆಸ್ಟ್ ಮಾಡ್ಬೋದು ಅಂತ ಹೇಳಿ ಇಲ್ಲಿ ತೋರಿಸ್ತಾ ಇದ್ದೀನಿ ಇದು ಜಸ್ಟ್ ರೂಮಿಂದ ಬಂದ ತಕ್ಷಣ ಒಂದು ಕೂತ್ಕೊಳ್ಳಿಕ್ಕೆ ಅಂತ ಹೇಳಿ ಒಂದು ಸಿಟ್ಔಟ್ ಥರ ಮಾಡಿದ್ದಾರೆ ಅದನ್ನು ಕೂಡ ಒಂದು ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿಬಿಡೋಣ ಅಂತ ಹೇಳಿ ಅಮ್ಮ ನಾನು ಆಂಟಿ ಮತ್ತು ನಮ್ಮ ಅತ್ತಿಗೆ ಎಲ್ಲರೂ ಕೂತ್ಕೊಂಡು ಅದ್ರದ್ದು ಒಂದು ವ್ಯೂಸ್ನ ಆ್ಯಡ್ ಮಾಡಿ ಅಕ್ಕನ ಹತ್ರ ಜಸ್ಟ್ ಮಾತಾಡಿದ್ವಿ ಅಕ್ಕನೂ ಕೂಡ ತುಂಬ ಕೋಪ್ರೇಟಿವ್ ಆಗಿ ನೆಕ್ಸ್ಟ್ ಏನೇನಿದೆ ತೋರಿಸಿ ನಾನು ವೀಡಿಯೋ ಮಾಡ್ಕೊಳ್ತೀನಿ ಅಂತ ಕೇಳಿದೆ ಆವಾಗ ಅವರು ನಮ್ಮ ಹತ್ರ ಶೈಲಾ ಕನ್ವೆನ್ಷನ್ ಹಾಲ್ ಅಂತ ಕೂಡ ಇದೆ ಅದಕ್ಕೆ ನಾವು ಎರಡು ಸೈಡಿಂದನೂ ಕೂಡ ಎಂಟ್ರಿನ ಮಾಡ್ಬೋದು ಸರಿ ಇನ್ನೇನು ವಿಡಿಯೋನೇ ಮಾಡ್ತಿದ್ದೀನಲ್ವಾ ಅಕ್ಕ ನನಗೆ ಕಂಪ್ಲೀಟಾಗಿ ಡೀಟೇಲ್ಸ್ನ ಕೊಟ್ಬಿಡಿ ನಾನು ಕೂಡ ಹಾಕ್ತೀನಿ ಅಂತ ಹೇಳಿದೆ ಸೊ ಈ ಒಂದು ಕನ್ವೆನ್ಷನ್ ಹಾಲಲ್ಲಿ ಎಂಗೇಜ್ಮೆಂಟ್ ಮಾಡ್ತಾರಂತೆ ಕೆಲವರು ಅಂದರೆ ಕಮ್ಮಿ ಜನಕ್ಕೆ ಹೇಳೋ ಅಂಥವ್ರು ಅಂದರೆ ಇಲ್ಲಿ ಮಿನಿಮಮ್ ಟೂ ಹಂಡ್ರೆಡ್ ಮೆಂಬರ್ಸ್ ಕುತ್ಕೋಬೋದಂತೆ ಎಂಗೇಜ್ಮೆಂಟ್ ಆಗಿದೆಯಂತೆ ಮತ್ತು ಚಿಕ್ಕದಾಗಿ ಮದುವೆ ಮಾಡ್ತಾರಲ್ವ ಕಡಿಮೆ ಜನಕ್ಕೆ ಹೇಳ್ಕೊಂಡು ಅದನ್ನು ಕೂಡ ಆಗಿರುತ್ತಂತೆ ಮತ್ತು ಸೀಮಂತ ಮತ್ತು ನೇಮಿಂಗ್ ಸೆರಮನಿ ಹಾಗೆಯೇ ಬರ್ಡೇ ಮಾಡೋ ಅಂಥವ್ರು ಅಂಥದ್ದೆಲ್ಲದನ್ನು ಕೂಡ ನೀವು ಈ ಒಂದು ಕನ್ವೆನ್ ನ್ ಹಾಲಲ್ಲಿ ಮಾಡ್ಬೋದಂತೆ ಎ ಸಿ ಇರುತ್ತೆ ಈ ಒಂದು ಕನ್ವೆನ್ಷನ್ ಹಾಲಲ್ಲಿ ಕೆಲವರು ನಾನ್ ಎ ಸಿ ಬೇಕು ಬಜೆಟ್ ಸ್ವಲ್ಪ ಜಾಸ್ತಿ ಆಯಿತು ಅಂದರೆ ಅವರಿಗೂ ಕೂಡ ಇಲ್ಲಿ ಪಕ್ಕದಲ್ಲಿ ಒಂದು ಹಾಲ್ ಇದೆಯಂತೆ ನಾನು ಅದು ವೀಡಿಯೋ ಮಾಡ್ಕೊಂಡಿಲ್ಲ ಅಲ್ಲೂ ಕೂಡ ಒನ್ ಫಿಫ್ಟಿ ಮೆಂಬರ್ಸ್ನ ಕೂರಿಸಿ ಪೋರ್ಟಬಲ್ ಸ್ಟೇಜ್ ತರ ಹಾಕಿ ಅದನ್ನು ಕೂಡ ಅಲ್ಲಿ ಅವರು ಅರೇಂಜ್ ಮಾಡಿಕೊಡ್ತೀವಿ ಅಂತ ಹೇಳಿದ್ರು ನಾನಿವಾಗ ಅಲ್ಲಿಂದ ಒಂದು ಎಂಟ್ರಿ ವ್ಯೂ ತಗೊಂಡೆ ಇದು ಲಿಫ್ಟಿಂದ ಕೂಡ ನೀವು ಡೈರೆಕ್ಟ್ ಆಗಿ ಈ ಒಂದು ಕನ್ವೆನ್ಷನ್ ಹಾಲಿಗೆ ನೀವು ಎಂಟ್ರಿ ತೊಗೋಬಹುದು ಇದು ಸ್ಟಾರ್ಟಿಂಗ್ ಲಿಫ್ಟಿಂದ ಸಿಗುವಂತಹ ವಿವೂ ಅದು ಆ ಕಡೆ ಕಾರ್ನರ್ ಇಂದ ಶೈಲಾ ಕನ್ವೆನ್ಷನ್ ಹಾಲ್ ಇಂದ ಸಿಗೋವಂತಹ ವಿವೂ ಅಂಡ್ ಹಾಗೆ ಇನ್ನೆಲ್ಲ ಏನಿದೆ ಅಂತ ಕೇಳಿದಾಗ ಮೇಲ್ಗಡೆ ಒಂದು ರೂಫ್ ಟಾಪ್ ಅಲ್ಲಿ ಇದೆ ಇದನ್ನ ಅವರು ಪಬ್ ಮಾಡಲಿಕ್ಕೆ ಅಂತ ಹೇಳಿ ರೆಡಿ ಮಾಡ್ತಾ ಇದ್ರು ಸರಿ ಅಂತ ಹೇಳಿ ಅಲ್ಲೂ ಕೂಡ ಒಂದು ವ್ಯೂವ್ ಇರಲಿ ಒಂದು ಫೋಟೋ ಇರಲಿ ವೀಡಿಯೋ ಇರಲಿ ಅಂತ ಹೇಳಿ ಅದನ್ನು ಕೂಡ ಒಂದು ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿದೆ ಹಾಗೆಯೇ ಫ್ಯಾಮಿಲಿ ಎಲ್ಲರೂ ಕೂಡ ಒಂದೇ ರೂಮಲ್ಲಿ ಸ್ಟೇ ಆಗಬೇಕು ಆ ಥರ ಏನಾರು ಅಂದ್ಕೊಂಡಿರೋರಿಗೂ ಕೂಡ ಇವ್ರಿಗೆ ಒಂದು ಕಾಟೇಜಸ್ ಥರ ಕೂಡ ಮಾಡಿದ್ದಾರೆ ಈ ಥರ ಮೇಲ್ಗಡೆ ಹೋಗಿ ರೂಮ್ಸ್ ಇರೋ ಅಂಥದ್ದು ಅದರದ್ದು ಕೂಡ ಒಂದು ವ್ಯೂವ್ನ ಆ್ಯಡ್ ಮಾಡಿದ್ದೀನಿ ಒಳ್ಳೆ ಕಾಟೇಜಸ್ ಚೆನ್ನಾಗಿದೆ ರೂಮ್ಸ್ ಚೆನ್ನಾಗಿದೆ ಊಟ ಚೆನ್ನಾಗಿದೆ ಹೋಟೆಲ್ ಚೆನ್ನಾಗಿದೆ ಆ್ಯಂಡ್ ತುಂಬಾ ಚೆನ್ನಾಗಿ ಸರ್ವಿಸ್ ಇದೆ ಇದಕ್ಕಿಂತ ಇನ್ನೇನು ಬೇಕಲ್ವಾ ನಮಗೆ ಅಂತ ಹೇಳಿ ನಾನು ನಿಮಗೆ ಸಜೆಸ್ಟ್ ಮಾಡ್ತಿದ್ದೀನಿ ಕೆಲವರೆಲ್ಲ ಇವಾಗ ವೆಜ್ ಆ್ಯಂಡ್ ನಾನ್ ವೆಜ್ಜಲ್ಲಿ ಅಲ್ಲಿ ಕುತ್ಕೊಂಡು ಊಟ ಮಾಡಲಿಕ್ಕೆ ಇಷ್ಟಪಡಲ್ಲ ಅಲ್ವಾ ಅವ್ರಿಗೆ ಅಂತಲೇ ಇವ್ರ ಹತ್ರ ಪ್ಯೂರ್ ವೆಜ್ ಹೋಟೆಲ್ ಕೂಡ ಮಾಡಿದ್ದಾರೆ ಇವರು ಅಂದರೆ ಇದು ಕೆಳಗಡೆ ಹೋಗಿದ ತಕ್ಷಣ ಎಂಟ್ರಿ ಆಗ್ತೀವಲ್ವ ಅಲ್ಲಿ ಪ್ಯೂರ್ ವೆಜ್ ಸಿಗುತ್ತೆ ಸರಿ ಅಂತ ಹೇಳಿ ಪ್ಯೂರ್ ವೆಜ್ ಹೋಟೆಲಲ್ಲಿ ವೀಡಿಯೋನ ಶೂಟ್ ಮಾಡಿಕೊಂಡಾಗ ಆಲ್ಮೋಸ್ಟ್ ಟೆನ್ ತರ್ಟಿ ಲೆವೆನ್ ಓ ಕ್ಲಾಕ್ ಆಗಿತ್ತು ಹಂಗಾಗಿ ಅಲ್ಲಿ ಯಾರೂ ಜನ ಇಲ್ಲ ಅಷ್ಟೇ ಮತ್ತೆ ಹಾಗೆಯೇ ರೋಡ್ ಸೈಡ್ ಕಾರ್ನರಲ್ಲೂ ಕೂಡ ಏನು ಅಡಿಗ ವೆಜ್ ಅಂತ ಇದೆ ಅದು ಕೂಡ ಇವ್ರದೇ ಹೋಟೆಲ್ ಆಗಿರೋದ್ರಿಂದ ಅಲ್ಲೂ ಕೂಡ ನೀವು ಟ್ರೈ ಮಾಡ್ಬೋದು ಯಾರೆಲ್ಲ ಪಾರ್ಟಿ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರ ಯಾವುದಾದ್ರೂ ಟೈಪ್ಸ್ ಆಫ್ ಡ್ರಿಂಕ್ಸ್ ಬೇಕು ಅಂತ ಅಂದರೆ ಅವ್ರ ಹತ್ರ ವರುಣ್ ಟಾನಿಕ್ ಅಂತ ಅದನ್ನು ಕೂಡ ಅವರು ಪ್ರೊವೈಡ್ ಮಾಡ್ತಾರೆ ಸೊ ನಾನು ಅದರದ್ದು ಡೀಟೇಲ್ಸ್ ಕ್ಲಿಪ್ಪಿಂಗ್ಸ್ ಹಾಕಿಲ್ಲ ಇಲ್ಲಿ ಅಕ್ಕಂದು ಆಫೀಸ್ ಕೂಡ ಒಂದು ವೀಡಿಯೋ ಮಾಡ್ತೀನಿ ಅಕ್ಕ ಎಲ್ಲದೂ ವೀಡಿಯೋ ಮಾಡಿದ್ದೀನಿ ಅಂತ ಹೇಳಿ ಸರಿ ಅಂತ ಹೇಳಿ ಹೋಗಿ ಕುತ್ಕೊಂಡು ಅವ್ರ ಆಫೀಸ್ ಹೇಗಿದೆ ನೋಡೋಣ ಅಂತ ಹೇಳಿ ಅವ್ರ ಆಫೀಸ್ನ ಕೂಡ ನಾನು ಇಲ್ಲಿ ಒಂದು ವೀಡಿಯೋ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡ್ತಾಯಿದ್ದೀನಿ ತುಂಬನೇ ಪೀಸ್ಫುಲ್ಲಾಗಿ ಇಟ್ಕೊಂಡಿದ್ದಾರೆ ಅವ್ರ ಆಫೀಸ್ನ ಕ್ಲೀನಾಗಿ ಇಟ್ಕೊಂಡಿದ್ದಾರೆ ಸರಿ ಅಂತ ಹೇಳಿ ಅವ್ರ ಹತ್ರ ಒಂದೆರಡು ನಿಮಿಷ ಹಾಗೆ ಹೋಟೆಲೆಲ್ಲ ಚೆನ್ನಾಗಿದೆ ಅಕ್ಕ ನಂಗೆ ಆಯಿತು ನೀವು ಮಾತಾಡ್ಸಿದೆಲ್ಲ ಇಷ್ಟ ಆಯಿತು ಫುಡ್ ತುಂಬ ಚೆನ್ನಾಗಿದೆ ಅಂತ ಹೇಳಿ ಅವ್ರ ಹತ್ರ ಮಾತು ಮುಗಿಸ್ಕೊಂಡು ಮತ್ತೆ ನಾನು ಎಲ್ಲರೂ ಎಲ್ಲಿದ್ದರೂ ಅಲ್ಲಿಗೆ ಬಂದೆ ಅಂದರೆ ನನ್ನ ಹಸ್ಬೆಂಡ್ ತುಂಬ ಜನ ಆಗ್ತೀವಿ ಅಂತ ಹೇಳಿ ಪಕ್ಕದಲ್ಲೇ ಇನ್ನೂ ಒಂದು ಟೆನ್ ಮೆಂಬರ್ಸ್ ಕುತ್ಕೊಳೋ ಅಂಥದ್ದನ್ನು ಕೂಡ ಅವರು ರಿಸರ್ವ್ ಮಾಡಿಬಿಟ್ಟಿದ್ರು ಬಟ್ ನಮಗೆ ಅದು ಒಂದೇ ಫ್ಯಾಮಿಲಿ ರೂಮ್ ಸಾಕಾಯಿತು ಅಂತ ಹೇಳಿ ನಾವು ಅಲ್ಲೇ ಕುತ್ಕೊಂಡ್ವಿ ನಿಮಗೆ ಬೇಕು ಅಂತ ಅಂದರೆ ನೀವು ಮುಂಚೆನೇ ಬುಕ್ ಮಾಡಿಕೊಂಡು ಡೆಕೋರೇಷನ್ ಮಾಡಿಸ್ಕೋಬೋದು ಆ್ಯಂಡ್ ಇವ್ರ ಹತ್ರ ಕೂಡ ಕಾಕ್ಟೈಲ್ ಆ್ಯಂಡ್ ಮಾಕ್ತೈಲ್ ಕೌಂಟರ್ ಕೂಡ ಇದೆ ಅದನ್ನು ಕೂಡ ಒಂದು ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡಿದ್ದೀನಿ ಹಾಗೆಯೇ ಆರಾಮಾಗಿ ನೀವು ಕ್ರಿಕೆಟ್ ನೋಡಿಕೊಂಡು ಒಂದು ಟಿ ವಿ ನೋಡಿಕೊಂಡು ಊಟ ಮಾಡ್ಬೋದು ಅಂತ ಅಂದರೆ ಅದು ಅದಕ್ಕೂ ಕೂಡ ಇವ್ರ ಹತ್ರ ಸಪ್ರೇಟಾಗಿ ಒಂದು ಊಟಕ್ಕೆ ಅಂತಲೇ ಹಾಲ್ ಇದೆ ಹೋಟೆಲ್ ಇಟ್ ಈಸ್ ರಿಲ್ ಇದು ಕೂಡ ಹೋಟೆಲ್ ರಿಲೇಟೆಡ್ ಆಗಿರುತ್ತೆ ಅದು ಕೂಡ ಒಂದು ಕ್ಲಿಪ್ಪಿಂಗ್ಸ್ ಇರಲಿ ಅಂತ ಆ್ಯಡ್ ಮಾಡಿದ್ದೀನಿ ನಿಮಗೆ ಅಲ್ಲಿ ರೆಸ್ಟೋ ಬಾರಲ್ಲಿ ಕೂರ್ಲಿಕ್ಕೆ ಇಷ್ಟ ಇಲ್ಲ ಅಂತ ಅಂದರೆ ಹೀಗೆ ಮೇಲ್ ಬಂದು ಕೂಡ ನೀವು ಕೂತ್ಕೊಂಡು ರೆಸ್ಟೋರೆಂಟಲ್ಲಿ ಊಟ ಮಾಡ್ಬೋದು ಅಲ್ಲೂ ಕೂಡ ವೆಜ್ ಆ್ಯಂಡ್ ನಾನ್ ವೆಜ್ ಸಪ್ಲೈ ಇರುತ್ತೆ ಆ್ಯಂಡ್ ಅಲ್ಲೂ ಕೂಡ ಯಾವುದೋ ಒಂದು ಬ್ಯೂಟಿಫುಲ್ ಆಗಿರುವಂತಹ ಪೇಂಟ್ ಹಾಕಿದ್ರು ಅದನ್ನು ಕೂಡ ನಾನು ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿದ್ದೀನಿ ನಾನು ತುಂಬಾ ವೀಡಿಯೋಸ್ನ ಮಾಡಿ ಹಾಕ್ತಾ ನಾನು ಇದು ಯಾವುದೇ ರೀತಿ ಪ್ರಮೋಷನ್ ಮಾಡ್ತಾ ಇರೋಂತಹ ವೀಡಿಯೋ ಅಲ್ಲ ನನಗೆ ಅವ್ರ ಹತ್ರ ಏನು ಇಷ್ಟ ಆಯಿತು ಅದನ್ನು ನಾನಿಲ್ಲಿ ಹಾನೆಸ್ಟಾಗಿ ಹೇಳ್ತಾ ಇದ್ದೀನಿ ಪಾಪ ಅವ್ರು ನನಗೆ ಕೇಳಿದೆ ನನಗೆ ಆ ಬಾಟಲ್ ಹೇಗೆ ಹೋಲ್ಡ್ ಮಾಡೋದು ಅನ್ನೋದು ಗೊತ್ತಿಲ್ಲ ಆ ಗ್ಲಾಸ್ನ ಸರಿ ಅಂತ ಹೇಳಿ ಅದು ಯಾರಿಗೋ ರೆಡಿ ಮಾಡ್ತಾ ಇದ್ರು ಅವರು ನೋಡೋಣ ಅಂತ ಹೇಳಿ ಅದ್ರದ್ದು ಒಂದು ಕ್ಲಿಪ್ಪಿಂಗ್ಸ್ನ ಕೂಡ ನಾನು ತೊಗೊಂಡೆ ಬಟ್ ಅಲ್ಲಿರೋರ್ದೆಲ್ಲ ಆ್ಯಡ್ ಮಾಡಿದ್ರೆ ಅಷ್ಟೊಂದು ಚೆನ್ನಾಗಿರಲ್ಲ ಅಂತ ಹೇಳಿ ಅದೆಲ್ಲ ಆ್ಯಡ್ ಮಾಡಿಲ್ಲ ನಾನು ನಾನು ಖುಷಿ ಖುಷಿಯಾಯಿತು ಈ ಹೋಟೆಲ್ನ ಸಜೆಸ್ಟ್ ಮಾಡ್ತೀನಿ ನೀವು ಕೂಡ ಎಕ್ಸ್ಪೀರಿಯನ್ಸ್ ಮಾಡಿ ನನಗೆ ನೆಕ್ಸ್ಟ್ ವ್ಲಾಗಲ್ಲಿ ಕಮೆಂಟ್ ಮಾಡಿ ಅದನ್ನು ಹೇಗಿಟ್ಕೋಬೇಕು ಅಂತಲೂ ಕೂಡ ಪಾಪ ಅವರ ಹತ್ರ ಸಜೆಷನ್ ತೊಗೊಂಡು ನಾನು ಒಂದು ವೀಡಿಯೋ ಕ್ಲಿಪ್ಪಿಂಗ್ನ ಮಾಡಿದ್ದೀನಿ ಸೊ ಇಷ್ಟು ಇದಾಗಿತ್ತು ನನ್ನ ಬರ್ಡೇ ದಿನದ ಹೋಟೆಲಲ್ಲಿ ಯಾವ ಥರ ಟೈಮ್ ಸ್ಪೆಂಡ್ ಮಾಡಿದ್ವಿ ಅಂತ ಹೇಳಿ ಆಲ್ಮೋಸ್ಟ್ ಒಂದು ಲೆವೆನ್ ತರ್ಟಿ ಲೆವೆನ್ ಫಾರ್ಟಿ ಫೈವ್ ಆಗಿತ್ತು ಪಾಪ ಅಷ್ಟೋ ತನಕ ನಮ್ಮನ್ನು ಅಡ್ಜಸ್ಟ್ ಮಾಡಿಕೊಂಡು ಲೆವೆನ್ ತರ್ಟಿ ತನಕ ನಮಗೆ ಸರ್ವಿಸ್ನ ಕೊಟ್ಟಿದ್ದಾರೆ ನಿಜವಾಗ್ಲೂ ತುಂಬಾ ಥ್ಯಾಂಕ್ಸ್ ನನಗಂತೂ ಖುಷಿ ಖುಷಿಯಾಯಿತು ಎಲ್ಲರೂ ಊಟ ಎಲ್ಲ ಮುಗಿಸ್ಕೊಂಡು ನಮ್ಮನೆಗೆ ಬಂದು ಸ್ಟೇ ಆದ್ವಿ ಹಾಗೆ ಎಲ್ಲರೂ ಇದೀವಲ್ವಾ ಒಂದು ಫೋಟೋ ಕಂಪಲ್ಸರಿಯಾಗಿ ತೊಗೊಂಡಲೇಬೇಕು ಯಾಕೆ ಅಂತ ಅಂದರೆ ನಮ್ಮ ಲೈಫಲ್ಲಿ ನಾವು ಏನು ಮಾಡಿದೀವಿ ಅನ್ನೋದಕ್ಕೆ ಒಂದು ಮೆಮೋರೀಸ್ನ ಕ್ರಿಯೇಟ್ ಮಾಡಿದೆ ಒಂದು ಫೋಟೋಸ್ ಅಲ್ವಾ ಬೆಳೀತಾ ಬೆಳೀತಾ ಫೋಟೋಸ್ ತಾನೆ ನಾವು ನೋಡ್ಕೊಳ್ತೀವಿ ಸರಿ ಅಂತ ಹೇಳಿ ಎಲ್ಲರೂ ಸರ್ಕಸ್ ಮಾಡಿ ಒಂದು ಫೋಟೋನ ತಗೊಂಡು ಮನೆಗೆ ಹೊಟ್ವಿ ಇವತ್ತಿಗೆ ನನ್ನ ವ್ಲಾಗ್ ಮುಗ್ದಿದೆ ಥ್ಯಾಂಕ್ ಯು ಆಲ್